ನನ್ನ ಗಂಡನ ಮನೆಯಲ್ಲಿ ಯಾವುದೇ ತೊಂದರೆ ಆಗದೆ ಇರೋ ಹಾಗೆ ಆ ಮನೆ ನೆಮ್ಮದಿ ಶಾಂತಿ ಗೌರವ ಮರ್ಯಾದೆ ಯಾವುದು ಹಾಳಾಗದೆ ಇರೋ ಹಾಗೆ ನೀನೇ ನೋಡ್ಕೋಬೇಕು ಸರಿ ಹಾಗಾದ್ರೆ ದೇವರ ಮುಂದೆ ಮಾತುಕತೆ ನಡೆಯಲಿ ದೇವರೇ ಇದಕ್ಕೆಲ್ಲ ತೀರ್ಮಾನ ಕೊಡು ಮನುಷ್ಯನಿಗೆ ಅರ್ಥವಾಗದ ಸತ್ಯಗಳು ಸಾಕ್ಷಿಗಳು ಆ ದೇವರಿಗೆ ಅರ್ಥ ಆಗುತ್ತೆ ಸತ್ಯ ಪರೀಕ್ಷೆ ನಡೆದೇ ಬಿಡ್ಲಿ ಇದಕ್ಕೆ ನೀವು ಒಪ್ಪುತ್ತೀರಾ ಶಾಂತನು ಅವರೇ ನಾವು ಹೇಳ್ತಾ ಇರೋದು ಸತ್ಯ ಅನ್ನೋ ನಂಬಿಕೆ ನಮಗೆ ಇದ್ದಿದ್ರೆ ಭಯ ಯಾಕೆ ಪಟ್ಕೋಬೇಕು ರೀ ಯಾವೊಂದು ಹೆದರ್ಕೋತಾ ಇರೋದು ಎಲ್ಲ ಪರೀಕ್ಷೆಗೂ ನಾನು ರೆಡಿ ಏನು ಮಾಡಬೇಕು ಅಂತ ಹೇಳಿ ಖಜಾಂಚಿಗಳೇ ನೀವೇ ಹೇಳಿ ಏನು ಮಾಡಬೇಕು ಅಂತ ನೋಡಿ ಪವಿತ್ರವಾದ ದೇವರ ಕಿರೀಟನ ಮುಟ್ಟಿ ದೇವರಿಗೆ ಅಭಿಮುಖವಾಗಿ ನಿಂತು ನಿಮ್ಮ ಮನಸಲ್ಲಿ ಇರೋ ಮಾತನ್ನ ಸ್ಪಷ್ಟವಾಗಿ ಹೇಳಬೇಕು ಸುಳ್ಳು ಏನಾದರೂ ಹೇಳಿದ್ರೆ ದೇವರು ಆಗ್ಲೇ ಶಿಕ್ಷೆ ಕೊಟ್ಬಿಡ್ತಾನೆ ಹೇಳಿ ವಿಷ್ಣುವರೇ ನಿಮಗೆ ಆ ಧೈರ್ಯ ಇದೆಯಾ ಯಾಕ್ರಿ ನಾವು ನಾನು ರೆಡಿ ಯೋಚನೆ ಮಾಡಿ ನೋಡಿ ಶಾಂತನವರೇ ಇದು ಪೂಜೆ ನಡೆಯೋ ಪವಿತ್ರವಾದ ಸ್ಥಾನ ಪ್ರತಿನಿತ್ಯ ಹೋಮ ಹವನ ಅನುಷ್ಠಾನಗಳು ನಡೆಯುತ್ತೆ ಏನಾದರೂ ಸುಳ್ಳು ಹೇಳಿದ್ರೆ ಯಾವ ಮಟ್ಟದ ಶಿಕ್ಷೆ ಬೇಕಾದರೂ ಆಗಬಹುದು ಯೋಚನೆ ಮಾಡಿ ನೋಡಿ ವಿಷ್ಣು ಅವರೇ ಇದನ್ನ ಬಿಟ್ಟು ಬೇರೆ ಖಜಾಂಚಿಗಳೇ ಯಾಕ್ರಿ ಹೆದರ್ಕೋತಿದ್ದೀರಾ ನಾನು ಎಲ್ಲ ಪರೀಕ್ಷೆಗೂ ತಯಾರಾಗಿದ್ದೀನಿ ನಡೀರಿ ಅದೇನು ಅಂತ ನೋಡೋಣ ನಡೀರಿ ಸರಿ ಹಾಗಿದ್ರೆ ಅಲ್ಲರಿ ರಾಧಿಕಾ ಏನು ಮನೆಯವಳಲ್ಲ ರಕ್ತ ಸಂಬಂಧಿನೂ ಅಲ್ಲ ಬಂಧು ಅಲ್ಲ ಬಳಗ ಅಲ್ಲ ಅಕಿಗೋಸ್ಕರ ಭಾವ ಖುದ್ದ ಸಾಧುಗಳ ಹತ್ರ ಹೋಗಿ ಪ್ರಸಾದ ಬೇರೆ ತಂದಿದ್ದಾರೆ ಅವರು ಅದನ್ನ ಆಶೀರ್ವಾದ ಮಾಡಿ ಕಳಿಸಿದ್ದಾರೆ ನಿನಗೆ ಏನೇ ತೊಂದ್ರೆ ನಿನ್ನ ಪಡಗ ನೀನು ಸುಮ್ಮನೆ ಇರಕಾಗಲ್ವಾ ನಾನು ಸುಮ್ಮನೆ ಇದ್ರೆ ನನ್ನನ್ನು ಹೇಳಿದ್ಯಾ ಅಮ್ಮ ತಾಯಿ ನನ್ನ ಪಡಗ ನನ್ನ ಬಿಟ್ಬಿಡು ನಿಮ್ಮನ್ನ ಎಲ್ಲರೂ ಬಿಟ್ಟಾಗಿದೆ ನಾನು ಒಬ್ಬಳೇ ವಿಚಾರಿಸ್ಕೊಳ್ಳೋದು ಇನ್ನು ನಾನು ಬಿಟ್ಟೆ ಅಂದ್ರೆ ನೀವು ಮನೆ ಯಜಮಾನರಾಗೋದಿಲ್ಲ ಕೆಲಸದಾಳಾಗಿರ್ತೀರಿ ಈಗ ಏನಾಗಬೇಕು ಅದನ್ನ ಹೇಳು ಸುಮ್ಮನೆ ಬೆಂಕಿ ಹಾಕಬೇಡ ಅಲ್ಲರಿ ರಾಧಿಕಾಗೆ ಯಾಕೆ ಅಷ್ಟೊಂದು ಸತ್ಕಾರ ಮಾಡ್ತಾರೆ ಅದೇನ್ ಸತ್ಕಾರ ಮಾಡ್ಬಿಟ್ರೆ ಪ್ರಸಾದ ತಂದು ಕೊಟ್ರು ಅಷ್ಟೇ ತಾನೆ ಸಾಧುಗಳು ಹೇಳ ಕಳಿಸಿದ್ದಾರೆ ಅವಳು ಅವಳ ಮನಸಲ್ಲಿ ಇರೋದನ್ನ ಕೇಳ್ಕೊಳ್ಳಕ್ಕೆ ಎರಡು ವರ ಇದೆ ಅಂತೆ ಒಂದಂತೂ ಮಗು ಚೆನ್ನಾಗಿರಲಿ ಅಂತ ಕೇಳ್ಕೊಂಡಿದ್ದಾಳೆ ಕೇಳ್ಕೊಳ್ಳಿ ಬಿಡು ಎರಡನೇ ವರ ಏನು ಕೇಳ್ತಾಳೇನೋ ಅನ್ನೋ ಭಯ ರೀ ಅವಳು ವರ ಕೇಳ್ಕೊಂಡ್ರೆ ನಿನಗೆ ಯಾಕೆ ಭಯ ಆಗಬೇಕು ನನ್ನ ವಿರೋಧಿಗಳು ಕೈಕಾಲಿಗೆ ಲಕ್ಕ ಹೊಡೆದು ನಾಶ ಆಗೋಗ್ಲಿ ಅಂತ ಬೇಡ್ಕೊಂಡ್ರೆ ನಾನಂತೂ ಅವಳ ವಿರುದ್ಧ ಪಿತೂರಿ ಮಾಡ್ತಾನೆ ಇರ್ತೀನಿ ನನಗೆ ಏನಾದರೂ ಆಗುತ್ತೆ ಅನ್ನೋ ಭಯ ರೀ ಮೊದಲೇ ಆ ಸಾಧುಗಳ ಮಾತು ಸುಳ್ಳಾಗೋದಿಲ್ಲ ಅವರು ಕೊಟ್ಟ ವರ ಅಂತೂ ತಪ್ಪದೇ ಇಲ್ಲ ನೀನು ಯಾಕೆ ಅವಳ ವಿರುದ್ಧ ಪಿತೂರಿ ಮಾಡಕ್ಕೆ ಹೋಗ್ತ್ಯಾ ನಿನಗೆ ಏನಾಗಬೇಕಾಗಿದೆ ಸುಮ್ಮನೆ ನಿನ್ಪಡ ನೀನು ಇದ್ಬಿಡ ನೀವು ಸ್ವಲ್ಪ ಬಾಯಿ ಮುಚ್ಕೊಂಡಿರ್ರಿ ನೀವಂತೂ ಏನು ಮಾಡೋದಿಲ್ಲ ಮಾಡೋರ್ಗೂ ತಡಿಬೇಡ್ರಿ ಈಗ ಎರಡನೇ ವರಕ್ಕೆ ಏನಾದರೂ ಮಾಡಬೇಕಲ್ಲ ವಿಷ್ಣು ಭಾರದ್ವಾಜ್ ನಾನು ಹೇಳ್ತಾ ಇರೋದು ಸತ್ಯ ಇದಕ್ಕೆ ಈ ಭಗವಂತನೇ ಸಾಕ್ಷಿ ದೇವಸ್ಥಾನದಲ್ಲಿ 20 ಕೋಟಿ ಹಣ ಕಳ್ಳತನ ಆಗಿದೆ ಆ ಕಳ್ಳತನದಲ್ಲಿ ನನ್ನ ಪಾಲು ಇದೆ ಅನ್ನೋ ಆರೋಪ ನನ್ನ ಮೇಲೆ ಬಂದಿದೆ
ಆದರೆ ಅದು ಸುಳ್ಳು. ಈ ವಿಷಯದಲ್ಲಿ ನಾನು ನಿರಪರಾಧಿ. ನಾನು ಕಳ್ಳ ಅಲ್ಲ. ನಾನು ಹೇಳೋದು ಸುಳ್ಳಾಗಿದ್ರೆ ದೇವರ ಮುಂದೆ ಇರೋ ದೀಪ ಆರಿ ಹೋಗಲಿ. ರೀ ಉರಿತೆ ಇರೋ ದೀಪ ಸುಮ್ ಸುಮ್ಮನೆ ಆರೋಗೋದಕ್ಕೆ ಅದಕ್ಕೆ ಹುಚ್ಚ ಹಿಡಿದಿರುತ್ತೆ. ರೀ ತಲೆ ಹರಟೆ ಮಾತು ಬೇಡ, ನಮ್ಗೆ ಇದ್ರ ಮೇಲೆ ನಂಬಿಕೆ ಇದೆ. ನೀವು ಮುಟ್ಟಿ ಪ್ರಮಾಣ ಮಾಡಿ. ಸಾಕು ನಿಲ್ಲಿಸ್ರಿ ರೀ, ಕೊಡ್ರಿ ಮಾಡ್ತೀನಿ. ಏನು ಹೇಳಬೇಕು? ನಿಮ್ಮ ಹೇಳಿಕೆ ಏನಿದೆಯೋ ಅದನ್ನು ಇದನ್ನು ಮುಟ್ಕೊಂಡು ಹೇಳಿ. ನಾನು ಶಾಂತನು. ನಾನು ಹೇಳ್ತಿರೋ ಮಾತು ಈ ದೇವರ ಸಾಕ್ಷಿಗೂ ಸತ್ಯ. ಶ್ರೀ ಕೃಷ್ಣೇನ ಸುಭದ್ರಾಯ ಗರ್ಭವತ್ತೇ ನಿರೂಪಿತಂ. ನೀನು ಕಳ್ತನ ಮಾಡು, ನಿನಗೆ ನಾನು ಸಹಾಯ ಮಾಡ್ತೀನಿ ಅಂತ ಹೇಳಿದ್ದು ಕೂಡ ಇದೇ ವಿಷ್ಣು ಅವರು. ಚಕ್ರವ್ಯೂಹ ಪ್ರವೇಶಸ್ಯ ರಹಸ್ಯಂ ಚಾಕುತಂ ಹಿತಃ. ಕಳ್ಳತನ ಮಾಡೋಕೆ ಬೇಕಾಗಿದ್ದ ಬೀರು ಬೀಗದ ಕೀನ ಇವರು ಮನೆಯಿಂದ ಕತ್ಕೊಂಡು ಬಂದು ನನ್ನ ಕೈ ಕೊಟ್ಟವರು ಇವರೇ. ಅಭಿಮನ್ಯು ಸ್ಥಿತೋ ಗರ್ಭೇ. ನಾನು ಬೇಡ ಬೇಡ ಅಂತ ಹೇಳಿದ್ರು ಕೂಡ ಬಲವಂತ ಮಾಡಿ ನನ್ನನ್ನು ಕಳಿಸಿದ್ದು ಇದೇ ವಿಷ್ಣು ಅವರು. ಕಳ್ಳತನ ಮಾಡೋದಕ್ಕೆ ಕುಮ್ಮಕ್ಕು ನೀಡಿದ ದೊಡ್ಡ ಅಪರಾಧಿನೇ ಈ ವಿಷ್ಣು ಅವರು. ನನ್ನ ಮಾತು ಸುಳ್ಳಾಗಿದ್ರೆ ದೇವರ ಮುಂದಿರೋ ದೀಪ ಆರೋಗದ ಮಾತ್ರ ಅಲ್ಲ, ಏನು ಬೇಕಾದರೂ ಆಗಲಿ, ನನಗೆ ಯಾವ ರೀತಿ ಬೇಕಾದ್ರೂ ಶಿಕ್ಷೆ ಆಗಲಿ, ಈ ವಿಷ್ಣು ಅನ್ನೋ ವ್ಯಕ್ತಿ ವಂಚಕ, ಮಹಾವಂಚಕ. ಇವನು 420. ಇನ್ನು ಏನಾದ್ರು ಹೇಳ್ಬೇಕಾ? ಹಾ ತಗೊಳ್ರಿ ಇದನ್ನು. ಇದೆಲ್ಲ ಬಕವಾಸ್. ನೋಡಿ ನನ್ನ ಮಾತು ಕೇಳಿ, ನನ್ನ ಜೊತೆಗೆ ವಿಷ್ಣು ಅವರನ್ನು ಈ ದೇವಸ್ಥಾನದಿಂದ ಉಚ್ಚಾಟನೆ ಮಾಡಿ. ಇನ್ನು ಯಾವತ್ತೂ ಈ ದೇವಸ್ಥಾನದೊಳಗೆ ಕಾಲಿಡ್ಕೋಡು ಮಾಡಿ. ಈ ವಿಷ್ಣು ಒಬ್ಬ ಕಳ್ಳ. ತನ್ನ ಮನೆಯಲ್ಲೇ ಕಳ್ತನ ಮಾಡಿರುವಂತ ನಯವಂಚಕ. ಇಡೀ ವಂಶನೇ ಕಳ್ಳರ ವಂಶ. ನಾನು ಹೇಳ್ತಿರೋದು ಸತ್ಯ ಸತ್ಯ ಸತ್ಯ. ಎಲ್ಲೋಯ್ತು ನಿಮ್ ಸತ್ಯ?
ಎಲ್ಲಿ ಆ ದೇವರ ಶಕ್ತಿ? ಹಾಗಾದ್ರೆ ನಾನು ನೀವು ಇಬ್ರು ಹೇಳಿ ಸತ್ಯನ? ಸತ್ಯ ಸತ್ಯ ಸತ್ಯ. ಯಾಕೆ ಯಾಕೆ ನನ್ನನ್ನು ಕಾಪಾಡ್ಬಿಟ್ಟೆ ನೀನು? ನಾನೇನು ಮಾಡಿರೋ ಕರ್ತವ್ಯ ಶ್ರದ್ಧೆ ಎಷ್ಟೊಂದು ಕಡಿಮೆ ಇದೆ. ಒಂದು ದಿವಸ ಒಂದು ವ್ರತ ಮಾಡಲಿಲ್ಲ, ಒಂದು ಒಂದು ಹರಕೆ ಹೊತ್ಕೊಳ್ಳಿಲ್ಲ. ನಾನು ನಿನ್ನನ್ನು ನೋಡ್ಬೇಕು ಅಂತ ಯಾವ ಪುಣ್ಯಕ್ಷೇತ್ರಕ್ಕೂ ಭೇಟಿ ನೀಡಲಿಲ್ಲ. ನಾನು ಒಂದು ಪೂಜೆ ಮಾಡಲಿಲ್ಲ, ಒಂದು ಮಂತ್ರ ತಂತ್ರ ಕಲೀಲಿಲ್ಲ. ನನ್ನನ್ನು ಕಾಪಾಡ್ಬಿಟ್ಟೆ ನೀನು? ನಮ್ಮಣ್ಣ ಮಾಡಿದ ಪುಣ್ಯದ ಫಲ ನನ್ನನ್ನು ಕಾಪಾಡ್ತಾ ಅಥವಾ ನಮ್ಮನೆ ಪುಣ್ಯ ನನ್ನನ್ನು ಕಾಪಾಡ್ತಾ? ಯಾವ ಶಕ್ತಿ ನನ್ನನ್ನು ಕಾಪಾಡ್ತು ಗೊತ್ತಿಲ್ಲ ದೇವ್ರೇ. ನಿನ್ ದೃಢ ಹೇಗೆ ತಿಳಿಸ್ಬೇಕು ಅಂತ ಗೊತ್ತಾಗ್ತಿಲ್ಲ. ಒಂದೇ ಇಟ್ಟಿಗೆ ನನ್ನ ಮನಸ್ಸನ್ನ ಕರಗು ಹಾಗೆ ಮಾಡಿಬಿಟ್ಟೆ ನೀನು. ಸೋತ್ಬಿಟ್ಟೆ, ನಿನಗೆ ಸೋತ್ಬಿಟ್ಟೆ. ಏನ್ ಮಾತಾಡ್ಬೇಕು ಅಂತ ತೋರಿಸ್ತಾ ಇದೆ ನಿನಗೆ? ತೋರಿಸ್ತಾ ಇಲ್ಲ. Thank you.
ನೋಡಿ ಶಾರದಾ, ಇಲ್ಲಿ ಜಗಳ ವಾದ ಪ್ರಶ್ನೆ ಉತ್ತರ ಇದು ಯಾವುದು ಬೇಡ ನನಗೆ. ನಿಮ್ಮ ಜೊತೆ ಮಾತಾಡೋದಕ್ಕೆ ನನಗೆ ಇಷ್ಟ ಇಲ್ಲ, ದಯವಿಟ್ಟು ಹೊರಡು. ನೀವು ಹೇಳಿದ್ರು ನಾನು ಹೋಗ್ತೀನಿ. ನಿಮ್ಮ ಜೊತೆ ಕೂತು ಮಾತಾಡೋದಕ್ಕೆ ನನಗೂ ಯಾವ ಇಂಟ್ರೆಸ್ಟ್ ಇಲ್ಲ ಮಿಸ್ಟರ್ ವಿಷ್ಣು ಭಾರದ್ವಾಜ್. ಇವತ್ತು ನಿಮಗೆ ಸಂತೋಷ ಆಗ್ತಿದೆ ಅಲ್ಲ, ಅದು ಒಂದು ಕಾಲ ಇತ್ತು. ಇಬ್ಬರಿಗೂ ವಯಸ್ಸಿತ್ತು, ಒಬ್ಬರ ಮೇಲೊಬ್ಬರಿಗೆ ಮನಸ್ಸಿತ್ತು. ನನ್ನ ನಾನೇ ನಿಮಗೆ ದಾರೆ ಎರೆದಿದ್ದೆ. ನನ್ನ ಜೀವನಾನೇ ಮಣ್ಣಲ್ಲಿ ಮಣ್ಣು ಮಾಡಿಬಿಟ್ರಿ. ಅದಕ್ಕೆ ನಾನು ನಿಮ್ಮನ್ನು ಕ್ಷಮಿಸೋದೇ ಇಲ್ಲ. ಅದು ಸಾಲದು ಅಂತ ಇವತ್ತು ನನ್ನ ಮಗನ ಇಂಥ ಸ್ಥಿತಿಗೆ ತಂದ್ಬಿಟ್ರಿ. ನಾನು ಮಾಡಿರೋ ತಪ್ಪಿಗೆ ದೇವರು ಶಿಕ್ಷೆ ಕೊಟ್ಟಿದ್ದಾನೆ ಅಂತಾದ್ರೆ ನೀವು ಮಾಡಿರೋ ತಪ್ಪಿಗೆ ಎಂಥ ಶಿಕ್ಷೆ ಕೊಡ್ಬಹುದು? ಶಾರದಾ, ದೇವರು ನನಗೂ ಶಿಕ್ಷೆ ಕೊಟ್ಟಿದ್ದಾನೆ. ಅದನ್ನು ಪ್ರತಿದಿನ ಪ್ರತಿ ಕ್ಷಣ ಅನುಭವಿಸ್ತಾನೆ ಇದ್ದೀನಿ ನಾನು. ಇವತ್ತಿಗೂ ನಾನು ಒಂಟಿನೆ. ಆದರೆ ನಾನು ಯಾರ ಮೇಲೂ ದ್ವೇಷ ಸಾಧಿಸೋದಕ್ಕೆ ಹೊರಟಿಲ್ಲ. ಆದರೆ ನೀನು ಹೊರಟುಬಿಟ್ಟೆ. ಅದೇ ನಿನಗಾಗಿರೋ ಪ್ರಾಯಶ್ಚಿತ. ದ್ವೇಷನ ಇನ್ನು ಮೇಲೆ ತೀರಿಸ್ಕೋತೀನಿ. ನನ್ನ ಮಗನಿಗೆ ಸ್ಟ್ರೋಕ್ ಹೊಡೆದಿದೆ, ಆದರೆ ಪ್ರಾಣ ಹೋಗಿಲ್ಲ. ಈ ಕಾಲದಲ್ಲಿ ಸ್ಟ್ರೋಕ್ನ ಸರಿ ಮಾಡೋದು ದೊಡ್ಡ ವಿಷಯನೇ ಅಲ್ಲ. ಆದರೆ ನನ್ನ ಸೇಡ್ನ ತಣ್ಣಗೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಆ ದೇವರು ಕೂಡ ನಿಮ್ಮ ಕಡೆನೇ ಇರ್ಬೋದು. ನೀವು ಮಾಡಿರೋ ತಪ್ಪಿಗೆ ಶಿಕ್ಷೆ ಕೊಡದೇ ಇರ್ಬೋದು. ಆದರೆ ನಾನು ನಿಮಗೆ ಶಿಕ್ಷೆ ಕೊಡ್ತೀನಿ. ನೀವೇ ಅಂತ ಬದುಕ್ದೊಳ್ ನಾನು. ಇನ್ ಮೇಲೆ ನಿಮ್ಮ ಕೌಂಟ್ ಡೌನ್ ಶುರು. ನನ್ನ ಕುಂಕುಮ ಅಳಿಸ್ಕೊಳ್ಳೋದಕ್ಕೆ ನಾನು ರೆಡಿ ಇದ್ದೀನಿ. ನೀವು ನಿಮ್ಮ ಮಗ ಇಬ್ರು ಮಣ್ಣಲ್ಲಿ ಮಣ್ಣಾಗ ಹೋಗ್ತೀರಾ. ಈ ಕುಂಕುಮದ ಮೇಲೆ ಆಣೆ. ಯಾವುದು ಸರಿ ಯಾವುದು ತಪ್ಪು ಅಂತ ನಿನಗೆ ಚೆನ್ನಾಗಿ ಗೊತ್ತು. ನೀನೇ ದಾರಿ ತೋರಿಸು. ಇದ್ದು ಚಂದಾಗಿ ಜೋಪಾನ್ ಮಾಡಿರೋ ಮಕ್ಕಳೇ ಗ್ಯಾರಂಟಿ ಇಲ್ಲ. ಇನ್ನೆಲ್ಲೋ ತಪ್ಪಿಸ್ಕೊಂಡು ಹೋಗಿ ಹೇಳೋರಿಲ್ದೆ ಕೇಳೋರಿಲ್ದೆ ದಿಕ್ಕಾಪಾಲಾಗಿರೋ ಮಗು ಅದು ವಾಪಸ್ ಬರುತ್ತಾ? ಎರಡು ವರ್ಷದ ಮಗು ಬೇರೆ. ಆವತ್ತೇ ಅದ್ಯಾವ ಗಾಡಿ ಕೆಳಗೆ ಸಿಕ್ಕಾಕೊಳ್ತು, ಅದ್ಯಾವ ಹೊಳಿಗೆ ಬಿತ್ತು ನೋಡಿದವ್ರು ಯಾರು? ಅದಕ್ಕಿರುತ್ತೋ ಇಲ್ಲೋ ಅನ್ನೋದೇ ಅನುಮಾನ ನನಗೆ. ಇಷ್ಟರ ಮೇಲೂ ಬದುಕುಳ್ಕೊಂಡ್ರು ಹೆಣ್ಮಗು ಅಂದಮೇಲೆ ಕೇಳಬೇಕಾ?
ಹೆಣ್ಣುಮಕ್ಕಳಿಗೆ ಪ್ರಪಂಚದಲ್ಲಿ ಬಹಳ ಡಿಮ್ಯಾಂಡ್ ಮಾರಾಟಕ್ಕೆ ಇಟ್ರೆ ಅಕ್ಕಿ ಬೆಳೆಗಿಂತ ಬೇಗ ಖರ್ಚಾಗಿ ಹೋಗ್ತಾರೆ ಒಳ್ಳೆ ರೇಟ್ ಪಪ್ಪನಿಕಾ ಯಾಕೆ ಸಪ್ಪಗೆ ಇಲ್ಲಿ ಕೂತಿದ್ಯಾ ಯಾಕೆ ಏನಾಯ್ತು ಎಲ್ಲ ನೀನು ಬಯಸಿದಾಗೆ ನಡೀತಿದೆಯಲ್ಲ ರಾಧಿಕಾ ಮತ್ತೆ ಆಶ್ರಮಕ್ಕೆ ಹೋಗ್ತೀನಿ ಅಂತ ಏನಾದ್ರು ಹೇಳಿದ್ಲ ಇಲ್ಲ ರೀ ಮತ್ತೆ ಏನಾಯ್ತು ಯಾಕೆ ಬೇಜಾರು ಅದಕ್ಕೆ ಬೇಜಾರು ಈ ಬೇಜಾರು ಇನ್ನೂ ಮುಗ್ದಿಲ್ವಲ್ಲ ಅಂತ ನೀವು ಸಾಧುಗಳ ಹತ್ರ ಹೋಗಿದ್ರಿ ರಾಧಿಕಾ ವಿಷಯನ ಕೇಳ್ಕೊಂಡ್ರಿ ಆದ್ರೆ ನಮ್ಮ ಮಕ್ಕಳು ವಿಷಯ ಏನು ಹೇಳಿದ್ರು ಅಂತ ಮಾತ್ರ ಹೇಳ್ತಾ ಇಲ್ಲ